ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನೋಡಿ ಮಂತ್ರಾಲಯದ ಪೂಜಾ ರಹಸ್ಯ ನೀವು ಮಂತ್ರಾಲಯಕ್ಕೆ ಯಾವಾಗ ಹೋಗಬೇಕು ಅಂತಂದರೆ ಹುಣ್ಣಿಮೆ ಗುರುವಾರ ಬಂದಾಗ ಜೊತೆಗೆ ಪುಷ್ಯ ನಕ್ಷತ್ರ ಇರಬೇಕು ತಿಥಿ ಬಂದು ಹುಣ್ಣಿಮೆ ಇರಬೇಕು ಅವತ್ತು ಗುರುವಾರ ಬಂದಿರಬೇಕು ಜೊತೆಗೆ ಪುಷ್ಯ ನಕ್ಷತ್ರ ಇರಬೇಕು ಗುರು ಪುಷ್ಯ ನಕ್ಷತ್ರ ಹುಣ್ಣಿಮೆ ಬಂದಾಗ ಅಥವಾ ಇವತ್ತು ಅಮುವಾಸೆ ಗುರುವಾರ ಅಮುವಾಸೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬನ್ನಿ ಹೋಗುವಾಗ ಹೆಣ್ಮಕ್ಳಾದರೆ ಎಲ್ಲೋ ಕಲರ್ ಚೂಡಿದಾರ ಅಥವಾ ಎಲ್ಲೋ ಕಲರ್ ಹಳದಿ ಕಲರ್ ಸೀರೆ ಉಟ್ಕೊಂಡೋಗಿ ಗಂಡು ಮಕ್ಕಳು ಹಳದಿ ಕಲರ್ ಟೀ ಶರ್ಟು ಎಲ್ಲೋ ಕಲರ್ ಶರ್ಟು ಅದನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಹೋಗಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡಿ ಆರು ಮಣ್ಣಿನ ದೀಪ ತಗೊಂಡೋಗಿ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ಚಿ ಆರತಿ ಮಾಡಿಬಿಟ್ಟು ನಂತರ ಅನುಕೂಲ ಇದ್ದರೆ ಅಲ್ಲಿ ಕೆಂಪು ಕಲ್ ಸಕ್ಕರೆಯಿಂದ ತುಲಾಭಾರ ಮಾಡಿಸಿ ಕೆಂಪು ಕಲ್ ಸಕ್ಕರೆಯಿಂದ ತುಲಾಭಾರ ಮಾಡಿಸಿ ಅದನ್ನು ಕೆಂಪು ಕಲ್ ಸಕ್ಕರೆನ ದೇವಸ್ಥಾನಕ್ಕೆ ಕೊಟ್ಬಿಡಿ ನೀ ಅಲ್ಲಿ ಬರುವ ಭಕ್ತರಿಗೆ ಹಂಚ್ಬಿಡಿ ಈ ಕೆಂಪು ಕಲ್ ಸಕ್ಕರೆ ಅಂತ ಪುರೋಹಿತ್ರಿಗೆ ಹೇಳಿ ತುಲಾಭಾರ ಮಾಡಿಸಿ ಅಂತಂದರೆ ಅಲ್ಲಿ ತಕಡಿಯಲ್ಲಿ ಕೂತ್ಕೊಂಡು ಮಾಡಿಸೋ ಅಂಥದ್ದು ಏನಿಲ್ಲ ನೀವು ಎಷ್ಟು ಕೆ ಜಿ ಇದ್ದೀರೋ ಅಷ್ಟು ಕೆ ಅಷ್ಟು ಕೆಂಪು ಕಲಸೋಕ್ರೆ ರಾಘವೇಂದ್ರ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಬಿಡಿ ಅರ್ಚಕರಿಗೆ ಅಲ್ಲಿ ಬರುವ ಭಕ್ತರಿಗೆ ಕೊಟ್ಟುಬಿಡಿ ಇದನ್ನು ಪ್ರಸಾದ ರೂಪವಾಗಿ ಅಂತ ಹೇಳ್ಬಿಡಿ ಹೇಳಿ ಅಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸ್ತೋತ್ರಮಾಲ ಪಠಣೆ ಮಾಡಿ ಅಥವಾ ಕೇಳಿ ಈ ರೀತಿ ಮಾಡುವುದರಿಂದ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತೆ ಮತ್ತು ಗುರುದೋಷ ನಿವಾರಣೆ ಆಗುತ್ತೆ ಎಸ್ಪೆಷಲಿ ಗುರು ಮಕರ ರಾಶಿಯಲ್ಲಿ ನೀಚನಾಗಿದ್ದರೆ ಅದು ಲಗ್ನದಲ್ಲಿ ಆಗಿ ಆರನೇ ಮನೆಯಾಗಿ ಎಂಟನೇ ಮನೆಯಾಗಿ ಹನ್ನೆರಡನೇ ಮನೆಯಾಗಿ ಅಥವಾ ಎರಡನೇ ಮನೆ ಅಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ನೀಚನಾಗಿದ್ದು ಅದರದ್ದು ದಶಾಭುಕ್ತಿಗಳು ನಡೀತಿದ್ದಾಗ ಸ್ವಲ್ಪ ಸಮಸ್ಯೆಗಳು ಬಂದುಬಿಡುತ್ತೆ ಗುರು ನೀಚ ಯಾರ ಜಾತಕದಲ್ಲಿ ಗುರು ನೀಚನಾಗಿರ್ತಾನೋ ಅವರಿಗೆ ಮೋಸ್ಟ್ಲಿ ಈ ಜಾಂಡೀಸು ಶುಗರು ಟಿ ಬಿ ಡಯಾಬಿಟೀಸು ಲಿವರು ಪ್ಯಾಂಕ್ರಿಯಾಸು ಸ್ಮಾಲ್ ಇಂಟೆಸ್ಟ್ ಲಾರ್ಜ್ ಇಂಟೆಸ್ಟ್ ಅರ್ನಿಯಾ ರಿಲೇಟೆಡ್ಸು ಆಗುವ ಲಕ್ಷಣಗಳು ಇರುತ್ತೆ ಗುರುದೋಷ ನಿವಾರಣೆ ಆಗಬೇಕು ಇಷ್ಟಾರ್ಥ ಪ್ರಾಪ್ತಿ ಆಗಬೇಕು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತಂದರೆ ನೀವು ಈ ಟೈಮಲ್ಲಿ ಹೋದರೆ ಮಾತ್ರ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಮಾಡಿ ನೋಡಿ ನೀವೇ ಎಲ್ರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡ್ತೀರಾ ಎಲ್ರಿಗೂ ಒಳ್ಳೆಯದಾಗಲಿ